ಹೌದು ಇವತ್ತು ಶಾಂತಾ ಕಾಲೇಜಿಗೆ ಬಂದಿದ್ದು ಬೆಳಿಗ್ಗೆ ನೋಡಿದೆ ಅವಳು ಯಾಕೆ ಎಲ್ಲೂ ಕಾಣ್ತಾನೆ ಇಲ್ಲಲ್ಲ ಲ್ಯಾಬಲ್ಲೂ ನೋಡಿದೆ ರೂಮಲ್ಲೂ ನೋಡಿದೆ ಇವತ್ತು ಇಂಟರ್ನಲ್ಸ್ ಎಕ್ಸಾಮ್ ಬೇರೆ ಇತ್ತು ಏನು ಬರೆದ್ಬಿಟ್ಟು ಬೇಗ ಮನೆಗೆ ಹೋದಲ್ಲ ಏನು ಇವಳು ಸಿಗ್ತಾನೆ ಇಲ್ಲಲ್ಲ ಮನೆಗಂತೂ ಹೋಗಿರೋಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಮನೆಗೆ ಹೋದ್ರೆ ಸಾಕು ನಮ್ಮತ್ಗೆ ಯಾವಾಗೂ ಕೆಲಸ ಮಾಡೋಕೆ ಇರ್ತಾರೆ ಅಲ್ಲಿ ಓದ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಒಂದು ಗಂಟೆ ಇಲ್ಲೇ ಪಾರ್ಕಲ್ಲಿ ಕೂತ್ಕೊಂಡು ದಿನ ಆ ಓದ್ಕೊಂಡು ಹೋಗ್ತಿದ್ಲು ಹಾಗಾಗಿ ಮನೆಗಂತೂ ಹೋಗಿರಲ್ಲ ಇಲ್ಲೇ ಎಲ್ಲ ಮರದ ಕೆಳಗಡೆನ ಎಲ್ಲಾದರೂ ಕೂತಿರ್ತಾಳೆ ನಾನೇ ನೋಡಬೇಕು ಇಲ್ಲಿ ಎಲ್ಲಿ ಕಾಣ್ತಾನೆ ಇಲ್ಲಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಅವರೇ ಕೂತಿದಾರಲ್ಲ ಅವ್ರ ಮಧ್ಯ ಕೂತಿಲ್ಲಲ್ಲ ಇರ್ಬೇಕಿತ್ತಲ್ಲ ಅವ್ರ ಫ್ರೆಂಡ್ ಇಲ್ಲಿ ಪ್ರಿಯಾ ತನುಜ ಅವ್ರೆಲ್ಲರೂ ಇಲ್ಲೇ ಕೂತಿದ್ದಾರೆ ಮಮತಾ ಎಲ್ಲ ಇಲ್ಲೇ ಇದರಲ್ಲ ಇವ್ಳೆ ಎಲ್ಲಿ ಹೋದ್ಲು ಕಾಣ್ತಾನೆ ಇಲ್ಲಲ್ಲ ಮಮತನ ಜೊತೆನೂ ಇಲ್ಲಲ್ಲ ಓ ಅವಾಗಿಂದ ಹುಡುಕ್ತಿದ್ದೀನಿ ಇಲ್ಲಿ ಕೂತಿದ್ದಾಳ ಒಬ್ಳಕ್ ಕೂತಿದ್ದಾಳಲ್ಲ ಯಾಕೋನೋ ಕೇಳೋಣ ಯಾಕೆ ಒಬ್ಳಕ್ ಕೂತಿದ್ದಾಳೆ ಅಂತ ಏನು ಶಾಂತ ಮೇಡಮ್ ಅವ್ರು ಇಲ್ಲಿ ಬಂದು ಕೂತಿದ್ದಾರೆ ನಾನು ಕಾಲೇಜೆಲ್ಲ ಹುಡುಕ್ತಾ ಇದ್ದೀನಿ ಎಷ್ಟು ರೌಂಡ್ ಹೊಡೆದೆ ಗೊತ್ತಾ ಎಲ್ಲೂ ಕಾಣ್ಲೇ ಇಲ್ಲ ಕೊನೆಗೆ ಬಂದು ಹೊರಗೇನಾದರೂ ಹೋಗಿದ್ದಳಾ ಕಾಂಪೌಂಡ್ ಇಂದ ಆಚೆಗೆ ಅಂತ ನೋಡೋಣ ಅಂತ ಬಂದ್ರೆ ಇಲ್ಲಿ ಕೂತಿದ್ಯಲ್ಲ ಯಾಕೆ ಒಬ್ಳೆ ಕೂತಿದ್ಯಾ ನಿಮ್ಮ ಫ್ರೆಂಡ್ಸ್ ಜೊತೆ ಯಾಕೆ ಹೋಗಿಲ್ಲ ಇವತ್ತು ಕೂತಿದ್ದೆ ಯಾಕೋ ಬೇಜಾರಾಯ್ತು ಅದಕ್ಕೆ ಕೂತಿದ್ದೆ ನೀನೇ ನನ್ನ ನೋಡ್ುತ್ತಿರೋದು ಇಲ್ಲೇ ನಿಶಾಂತ ಹಿಂಗೆ ಕೇಳ್ತಾ ಇದೀಯಾ ಬೇಡ ಬೇಡ ಅಂದ್ರು ದಿನಾನು ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ತಗೊಬಂದು ಕೊಡ್ತಿದ್ದಳು ನೀನು ಬೇಡ ನಾನು ಹೊರಗೆ ಹೋಗಿ ತಿಂತೀನಿ ಅಂದ್ರೆ ಅಯ್ಯೋ ನೀನ್ ಇರೋನ್ ಒಬ್ನೇ ಎಲ್ ಮಾಡ್ಕೊಂತೀಯ ಬೇಡ ಅಂತ ಹೇಳಿ ತಂದು ಹುಡ್ಕೊಂಬಂದು ಕೊಡ್ತಿದ್ದೆ ಅದಕ್ಕೆ ಅಮ್ಮ ಹನ್ನೆರಡೂವರೆ ಒಂದ್ ಗಂಟೆ ಆಗಿದೆ ಟೈಮು ಆಗಿದೆ ಊಟದ ಟೈಮು ಹೊಟ್ಟೆ ಕೆರಕರ ಅಂತ ಐತೆ ಮತ್ತೆ ಹೊಟ್ಟೆ ಕೇಳಬೇಕಲ್ಲ ಅದಕ್ಕೆ ಉಡ್ಕೊಂಡು ಬಂದೆ ಹೌದಾ ಅವಗೆ ಊಟ ಟೈಮ್ ಆಯ್ತಾ ನನಗೆ ಗೊತ್ತೇ ಆಗಲಿಲ್ಲ ಅದೇನೆ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ ಯಾಕೆ ಒಂಥರ ಇದೆಯಾ ಏನಾಯ್ತು ಯಾಕೆ ಇವತ್ತು ಬಾಕ್ಸ್ ತಂದಿಲ್ಲ ನೀನು ಇಲ್ಲ ಕಣೋ ಇವತ್ತು ನಾನು ಬಾಕ್ಸ್ ತಂದಿಲ್ಲ ಹೌದಾ ಯಾಕೆ ತಂದಿಲ್ಲ ಮನೆಯಲ್ಲಿ ತುಂಬಾ ಕೆಲಸ ಐತು ಕಣೋ ಹಾಗಾಗಿ ಇವತ್ತು ಎಕ್ಸಾಮ್ ಬೇರೆ ಅಲ್ವಾ ನಾನು ಏನು ಓದಿರ್ಲಿಲ್ಲ ಇಲ್ಲ ಆ ಬಾಕ್ಸ್ ತಕೊಳೋದಿನ್ನೇನೋ 5 ನಿಮಿಷ ಮುಂಚೆ ಹೋದ್ರೆ ಕುತ್ಕೊಂಡು ಓದ್ಕೋಬಹುದು ಅಂತ ಬೇಗ ಬಂದೆ ಅದು ಬೇರೆ ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅದಕ್ಕೆ ಬೇಜಾರಾಗ್ತಿತ್ತಾ ಯಾವ ಊಟನೂ ಬೇಡ ತಿಂಡಿನೂ ಬೇಡ ಅಂತ ಹೇಳಿ ನಾನೇನು ತರ್ಲಿಲ್ಲ ಕಣೋ ಹೌದಾ ಹೋಗ್ಲಿ ಬಿಡು ಬಾ ಇಬ್ರು ಹೋಗಿ ಹೊರಗಡೆ ತಿನ್ಕೊಂಬರೋಣ ಬೇಡ ಕಣ ನನಗೆ ಹೊಟ್ಟೆ ಹಸು ಇಲ್ಲ ಆಕೆ ಅವಾಗಿಂದ ಏನೋ ಒಂಥರ ಸಪ್ಪೆ ಮುಖ ಮಾಡ್ಕೊಂಡು ಕೂತಿದ್ಯಾ ಅದೇನು ಅಂತ ಈ ಅನಾಥನ ಹತ್ರ ಸ್ವಲ್ಪ ಹೇಳ್ಕೊಬಾರ್ದಾ ಅಮ್ಮು ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಯಾವಾಗೂ ನಿನ್ನ ನೀನು ಅನಾಥ ಅನಾಥ ಅಂತ ಹೇಳ್ಬೇಡ ಅಂತ ನಾನಿಲ್ವಾ ನಿಂಗೆ ಅಪ್ಪ ಅಮ್ಮ ಇಲ್ದವ್ರು ಅಲ್ಲ ಕಣೋ ಅನಾಥ ಎಲ್ಲರೂ ಇದ್ದು ಯಾರು ಇಲ್ಲ ಅಂತ ಅನ್ಸುತ್ತಲ್ಲ ಅವಾಗ ನಾವು ನಿಜವಾದ ಅನಾಥ ಆಗ್ತೀವಿ ಕಣೋ ಬಂದಾಗಿಂದ ನೋಡ್ತಿದೀನಿ ಯಾಕೋ ಒಂಥರೋಗ್ತಾಗ ಮಾತಾಡ್ತಿದ್ಯಾ ಏನೇ ಆಗಿದೆ ಇವತ್ತು ನಿಂಗೆ ನಂಗೆ ಯಾಕೆ ಬೇಜಾರಾಗ್ತಿದೆ ಕಣೋ ಇವಾಗ ನಮ್ಮಅಮ್ಮ ಇರ್ಬೇಕಿತ್ತು ಅಂತ ಅನ್ಸುತ್ತೆ ನಮ್ಮಅಮ್ಮ ಯಾಕಾದ್ರೂ ಸತ್ತೋದ್ಲು ಅಮ್ಮ ಇರ್ಬೇಕಿತ್ತು ಕಣೋ ಕಷ್ಟ ಸುಖ ವರಿಗೆ ಏನಾದ್ರು ಯಾಕೆ ಸರೋಜಾ ಅವಾಗಿಂದ ನೋಡ್ತಾ ಇದೀನಿ ಯಾಕೋ ಏನೋ ಒಂಥರ ಮನಸ್ಸಿಗೆ ತುಂಬಾ ಬೇಜಾರಾಗಿದ್ಯಾ ಏನಾದರೂ ಪ್ರಾಬ್ಲಮ್ ಆ ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರ ನಿಮ್ಮತ್ತ್ ಏನಾದ್ರು ಏನಾಯ್ತು ನನ್ನ ಹತ್ರನೂ ಹೇಳಲ್ವಾ ಯಾವಾಗೂ ಹೇಳ್ತಿರ್ತೀಯಾ ನಿಮ್ಮ ಮನೇಲಿ ಏನಾದರೂ ಕಷ್ಟ ಆದರೆ ನಿನ್ನ ಹತ್ರ ಹೇಳ್ಕೊಂಡ್ರೆ ನಂಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ನನ್ನ ಹತ್ರ ಎಲ್ಲ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದೆ ಇವತ್ತು ಏನೇ ಆಗಿದೆ ನಿಂಗೆ ನಿನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ಕೊಂಡ್ಲಿ ರಾಮು ನನಗೆ ನಿನಗೆ ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರ ಎಲ್ಲ ಹೇಳ್ಕೊತಿದ್ದೆ ಅಣ್ಣನ ಎಲ್ಲ ಅತ್ತಿಗೆ ಮತ್ತೆ ಕೇಳ್ತಾನೆ ಈಗ ನಾನು ಯಾರ ಹತ್ರ ಹೇಳ್ಕೊಂಡ್ಲಿ ಹೇಳು ಅವಾಗಿಂದ ಕೇಳ್ತಾನೆ ಇದ್ದೀನಿ ಅದೇನಾಯ್ತು ಏನಾಯ್ತು ಅಂತ ಸುಮ್ಮನೆ ಬರೀ ಏನೇನೋ ಹೇಳ್ತಿದ್ಯಾ ಆಗ್ಲಿ ಮ್ಯಾಟ್ರಿಗೆ ಬರ್ತಿಲ್ಲ ಯಾಕೆ ಬೇಜಾರಾಗಿದ್ಯಾ ಹೇಳಿ ಇದು ಮನೆಯಲ್ಲಿ ಅತ್ತಿಗೆ ನನಗೊಂದು ಗಣ್ಣು ನೋಡಿದ್ದಾರೆ ಅದಕ್ಕೆ ನಾ ಅಣ್ಣಂಗೂ ಹೇಳಿದ್ದಾರೆ ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಅಂತ ನಮ್ಮ ಅತ್ಗೆ ಇರೋ ಬರೋ ಸುಳ್ಳೆಲ್ಲ ಹೇಳ್ಬಿಟ್ಟು ಅವನು ಫಾರಿನಲ್ಲಿ ಇದ್ದಾನೆ ಅಲ್ಲಿದ್ದಾನೆ ಅಂತ ಎಲ್ಲ ಸುಳ್ಳು ಇದ್ದಾರೆ ಆದರೆ ಅವನು ತುಂಬ ಅಂತೆ ಅವನಿಗೆ ಇರೋ ಬರೋ ಚಟಗಳೆಲ್ಲ ಇದಾವಂತೆ ಆದರೆ ಅಮ್ಮ ಯಾರೂ ನನ್ನ ಮಗಂಗೆ ಏನು ಕೊಡ್ತಿಲ್ಲ ಅಂತ ನಮ್ಮ ದುಡ್ಡಿನ ದುಡ್ಡಿನಾಸಿಗೆ ತೋರಿಸಿ ದುಡ್ಡಿನ ಆಸೆ ತೋರಿಸಿದ್ದಾರೆ ಅದಕ್ಕೆ ನಮ್ಮ ಅತ್ತಿಗೆ ನಮ್ ನಮ್ಮ ಶಾಂತನ ನಿಮ್ಮ ಮಗನಿಗೆ ಮದುವೆ ಮಾಡಿಸೇ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ನನ್ನ ಹತ್ರ ನಿನ್ನೆ ಮಾತಾಡಿದ್ರು ನನಗೆ ಎಷ್ಟೇ ಇಷ್ಟ ಇಲ್ಲ ಅಂದ್ರೂನು ಒತ್ತಾಯ ಮಾಡ್ತಾ ಇದ್ದಾರೆ ಹೌದಾ ಇದ ಪ್ರಾಬ್ಲಮು ಹತ್ರ ಹೇಳೋದಲ್ವಾ ಯೋಚನೆ ಮಾಡ್ತೀಯಾ ಅಣ್ಣ ಏನೋ ಇದಾನೆ ಬಟ್ ಅವ್ನು ನಾನು ಮಾತು ಕೇಳ್ತಾನೆ ಅನ್ನೋ ನಂಬಿಕೆ ಇಲ್ಲ ಯಾಕಂದ್ರೆ ಅತ್ತಿಗೆ ಅಷ್ಟೊಂದು ತಲೆ ತುಂಬತಾರೆ ಏನಾದರೂ ಮಾಡಿ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅವನು ಫಾರಿನಲ್ಲಿ ಇದ್ದಾನೆ ಹಾಗೆ ಹೀಗೆ ಅವರೇ ಎಲ್ಲ ಓದಿಸ್ತಾರೆ ಅಂತ ತುಂಬಾ ತಲೆ ತುಂಬಿದ್ದಾರೆ ಅವನು ಏನಾದರೂ ಮಾಡಿ ಅಂತ ಅವ್ರಿಗೆ ಕೊಟ್ಟು ಮಾಡ್ಬೇಕು ಇನ್ನೆಲ್ಲಿ ಸಿಗ್ತಾನೆ ಒಳ್ಳೆ ಹುಡ್ಗ ಒಪ್ಕೋ ಅಂತ ನನ್ಗೆ ಒಂದೆರಡು ದಿನ ಟೈಮ್ ಕೊಟ್ಟಿದಾನೆ ಈಗ ನಾನು ಬೇಡ ಬೇಡ ನಮ್ಮ ನಮ್ಮಣ್ಣನೋ ಅವನಿಗೆ ಕೊಟ್ ಮಧವೇ ಮಾಡ್ತಾರೆ. ಹೌದಾ ನಿಮಗೆ ಇಷ್ಟ ಇಲ್ಲವೇ ಮಧವೇ ಆಗೋದು? ಇಲ್ಲ ನನಗೆ ಒಂದು ಚೂರು ಇಷ್ಟ ಇಲ್ಲ. ಮತ್ತೆ ಈಗ ಏನು ಮಾಡಬೇಕು ಅಂತ ಇದ್ಯಾ? ನಾನು ಏನೋ ಒಂದು ಮನಸಲ್ಲ ಅನ್ಕೊಂಡಿದ್ದೀನಿ ಅದು ನಿಮಗೆ ಹೇಳ್ತೀನಿ. ಆದ್ರೆ ನೀನು ಯಾವ ತರ ರಿಯಾಕ್ಟ್ ಮಾಡುತ್ತೀಯ ಅಂತ ನನಗೆ ಗೊತ್ತಿಲ್ಲ. ಹೌದಾ ಏನಾದರೂ ನನಗೆ ಎಲ್ಪ್ ಆಗೋ ಅಂತ ಇದ್ರೆ ಹೇಳು ಮಾಡ್ತೀನಿ. ಅದಕ್ಕೆ ನಾನು ಯಾಕೆ ತಪ್ಪು ತಿಳ್ಕೊಂಡೆ ಹೇಳಿ? ಅದು ಅದು ನಾನು ನಿन्नುನೇ ಮದುವೆ ಆಗಬೇಕು ಅಂತ ಏನೇ ಹೇಳ್ತಿದ್ಯಾ ಶಾಂತ ಹೌದು ಕಣೋ ನಾನು ನಿಜನೇ ಹೇಳ್ತಿದ್ದೀನಿ ಅಲ್ಲ ಕಣೆ ನಾನೇ ಒಬ್ಬ ಅನಾಥ ನನ್ನಂತ ಅಂತ ಅನಾಥ ಕೊಟ್ಕೊಂಡು ಮತ್ತೆ ನೀನು ಅನಾಥ ಆಗ್ಬಿಡ್ತೀಯ ನೋಡು ಹೇಳೋದು ಅನಾಥ ಅನಾಥ ಅಂತ ಅನ್ಬೇಡ ಅಂತ ಅಪ್ಪ ಅಮ್ಮ ಇಲ್ಲ ಅಂದ ಮಾತ್ರಕ್ಕೆ ಅನಾಥ ಏನು ಈಗ ನನಗೂ ಅಣ್ಣ ಇದ್ದಾನೆ ಆದ್ರೆ ನನಗೆ ಅವನತ್ರನೇ ಹತ್ರನೂ ಆಗ್ತಿಲ್ಲ ನನ್ನ ಮನಸ್ಸು ಈಗ ಅನಾಥ ಆಗಿದೆ ನಿಂಗೆ ಗೊತ್ತಾ ನೀ ಯಾವಾಗ ಅನಾಥ ಅನಾಥ ಅಂತ ಕೊರಗ್ಬೇಡ ನಾನು ಇಲ್ವಾ ನಿಂಗೆ ಅದು ಹಾಗಲ್ಲ ಕಣೆ ನಂದು ಇನ್ನೂ ಎಜುಕೇಶನ್ ಕೂಡ ಮುಗ್ದಿಲ್ಲ ಏನೋ ಬರೋ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇದ್ದೀನಿ ಒಂದು ನನಗಂತ ಇನ್ನೂ ಒಂದು ಉದ್ಯೋಗ ಇಲ್ಲ ನನ್ನ ಕಟ್ಕೊಂಡು ನೀನೇನು ಸುಖವಾಗಿರ್ತೀಯೇ ನಿಮ್ಮ ಅಣ್ಣ ಯಾತ್ಗೆ ನೋಡಿ ದುಡ್ಗುನೇ ಸುಖ ಮಾಡ್ಕೊಂಡು ಸುಖವಾಗಿರೇ ಆ ನಮ್ಮ ಅತ್ಕೇ ತೋರಿಸಿದ ಗಂಡು ನಾನು ಮದುವೆ ಆಗಿಬಿಟ್ರೆ ಸುಖವಾಗಿರಲ್ಲ ಹ್ಮ್ ಅವನು ಕಟ್ಕೊಂಡು ನಾನನ್ನು ಎಣಗ್ಬೇಕಾಗುತ್ತೆ ಅದು ನಿಂಗೆ ಒಳ್ಳೇನಲ್ಲ ಅಂತ ಅತ್ಗೆ ಹೇಳ್ತಾ ಇದ್ರು ಗೊತ್ತಾ ಅದು ಅತ್ಕೆಗೂ ಗೊತ್ತು ಆದ್ರೆ ನಮ್ಮ ಅತ್ಕೆ ನನ್ನ ಮನೆಯಿಂದ ಬಿಟ್ಟು ಕಳಿಸ್ಬೇಕಂತ ಹಾಗೆಲ್ಲ ಮಾಡ್ತಿದ್ದಾರೆ ಈಗ ನೀನು ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಅನಾಥ ಆಗೋಳ ನಾನು ಕಣೋ ಹೌದಾ ಇನ್ನೊಂದ್ಸರಿ ಯೋಚನೆ ಮಾಡಿ ನಾನೆಲ್ಲ ಯೋಚನೆ ಮಾಡಿದ್ದೀನಿ ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ಅದೇ ಹೇಳುದಲ್ಲ ನನಗೆ ಕೆಲಸ ಇಲ್ಲ ನಾನು ಇನ್ನೂ ಕೆಲಸ ಹುಡ್ಕೋಬೇಕು ಏನು ಮಾಡೋದು ನಿನ್ನ ಮದುವೆ ಆಗಿದ ತಕ್ಷಣಕ್ಕೇನೆ ಜೀವನ ಮಾಡೋಕ್ಕೆ ದುಡ್ಡು ಬೇಕಲ್ಲ ಯಾಕೋ ಚಿಂತೆ ಮಾಡ್ತೀಯಾ ನಾನು ಕೆಲಸ ಮಾಡ್ತೀನಿ ಸಹಾಯ ಮಾಡ್ತೀನಿ ಇಬ್ರೂ ಸೇರಿ ಕೆಲಸ ಮಾಡಿ ನಮ್ಮ ಜೀವನನ ಸಾಕ್ಸೋಣ ನಾನ್ ಇನ್ನೊನ್ ಮದ್ವೆ ಆದ್ರೆ ಅಷ್ಟೇ ಚೆನ್ನಾಗಿರ್ತೀನಿ ನಮ್ಮ ನೋಡಿರೋ ಗಂಡನ ಮದುವೆ ಆದ್ರೆ ನನ್ನ ನಿಜವಾಗೂ ಚೆನ್ನಾಗಿರಲ್ಲ ಅವ್ನನ್ ಮದುವೆ ಆಗೋದ್ಕಿಂತ ಸಹಾಯದ ಮೇಲೆ ಗೊತ್ತಾ ಹೌದಾ ನೀನೇ ಇಂತ ಅನಾಥನ ಇಷ್ಟಪಡಬೇಕಾದ್ರೆ ನಾನ್ ಇನ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನೆ ಶಾಂತ ಆಯ್ತು ನಾನು ಇನ್ನೊಂದು ಮದುವೆ ಆಗ್ತೀನಿ ಹೌದಾ ನಾವು ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿ ಹೋಗೋಣ ಇಲ್ಲ ಅಂದರೆ ನಾನು ಹಂಗೆ ಮದ್ವೆಗೆ ಹೋಗ್ಬಿಟ್ರೆ ನಾಳೆಯಿಂದ ನಮ್ಮ ಅದಕ್ಕೆ ನನಗೆ ಕಾಲೇಜ್ಗೂ ಕಳ್ಸಲ್ಲ ಏನಾದರೂ ಮಾಡಿ ನಮ್ಮ ಅದಕ್ಕೆ ನೋಡಿರೋ ಗಂಡು ಜೊತೆಗೆ ಮದುವೆ ಮಾಡಬೇಕಂತ ಪ್ಲಾನ್ ಮಾಡಿದ್ದಾಳೆ ಅದಕ್ಕೆ ಸರಿ ಹಾಗೆ ಆಯ್ತು ನೀನು ನನ್ನ ಜೊತೆಗೆ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಲಿ ಆಯ್ತು ನೋಡಿ ನನಗೂ ನೀನು ಅಂದರೆ ಇಷ್ಟನೇ ಸರಿ ಬಾ ಇವಾಗ ಹೋಗಿ ಮದುವೆ ಆಗಿ ಅಣ್ಣನ ಹತ್ರ ಹೋಗೋಣ ಹೌದಾ ನೀನು ನೋಡಿರೋ ಗಂಡನವರು ಬರ್ತಾರೆ ಅಂತ ಹೇಳಿದ್ದೆ ಏನಾಯ್ತು ಬರ್ತಾರಾ ಸರಿ ನಾನು ಅವರಿಗೆ ಫೋನ್ ಮಾಡಿದ್ದೆ ಅವರಿಗೆ ನಾನು ಫೋಟೋನು ಕಳ್ಸಿದ್ದೆ ನಮ್ ಶಾಂತಂದು ಅವರಿಗೆ ಏನೋ ತುಂಬಾನೇ ಇಷ್ಟ ಆಗಿದೆ ಆದ್ರೂ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಒಂದ್ಸರಿ ಬಂದು ಅಂತ ಹೇಳಿದಾರೆ ನಾನೇ ನಾನು ಫೋನ್ ಮಾಡ್ತೀನಿ ಅವಾಗ ಬನ್ನಿ ಅಂತ ಹೇಳಿದೀನಿ ಯಾಕಂದ್ರೆ ನಿಮ್ ತಂಗಿ ಇನ್ನು ನಿಮ್ಮತ್ರ ಹತ್ರ ಟೈಮ್ ತಗೊಂಡಿದಾಳಲ್ರಿ ಅವ್ರಿಗೆ ನೀನು ಬರ್ರಿ ಅಂತ ಹೇಳ್ಬೇಕಿತ್ತು ಕಣೆ ಯಾಕಂದ್ರೆ ಶಾಂತಂದು ಇನ್ನು ಚಿಕ್ಕ ವಯಸ್ಸು ಅವಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅರ್ಥ ಆಗಲ್ಲ ನಾವೇನೆ ಎಲ್ಲಾನು ನೋಡಿ ಮಾಡ್ಬೇಕಲ್ವಾ ನಾನು ಆಯ್ತಮ್ಮ ಇದನ್ನೇ ಮದ್ವೆ ಆಗು ಅಂದ್ರೆ ಅವಳು ಇನ್ನೊಂದು ಮಾತಾಡಲ್ಲ ಏನಿಲ್ಲ ನಾನು ಅವ್ಳನ್ನೆಲ್ಲ ಒಪ್ಪಿಸ್ತೀನಿ ಹಂಗೇನಿಲ್ಲ ನೀನು ಬನ್ನಿ ಅಂತ ಹೇಳ್ಬೇಕಿತ್ತು ಅವ್ರಿಗೆ ಹೌದಾ ಆಯ್ತು ಬಿಡಿ ಇನ್ನೊಂದ್ಸರಿ ಇವಾಗ ಬರ್ತಾಳಲ್ಲ ಕಾಲೇಜಿಂದ ಬಂದ ಮೇಲೆ ಕೇಳಿ ಇನ್ನು ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ನಾಳೆ ಬನ್ನಿ ಅಂತ ಸರಿನಾ ಹೌದು ಮತ್ತೆ ಶಾಂತ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅವಾಗ ಆರು ಗಂಟೆ ಆಯ್ತಲ್ಲ ಯಾಕೆ ಇನ್ನು ಬಂದಿಲ್ಲ ಕಾಲೇಜಿಂದ ನಿಮಗೆ ಇವತ್ತು ಗೊತ್ತಾಯ್ತಾ ನೀವು ದಿನ ಮನೇಲಿ ಇರಲ್ಲ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅವಳು ಎಲ್ಲೆಲ್ಲಿ ಕಾಲೇಜ್ ಬಿಟ್ಟ ಮೇಲೆ ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬರ್ತಾಳೋ ಗೊತ್ತು ಹೌದಾ ಹೋಗ್ಲಿ ಬಿಡು ಏನಾದ್ರು ಬರ್ಕೊಳ್ಳೋದು ಓದ್ಕೊಳ್ಳೋದು ನಾವು ಮನೆಗ್ ಬಂದ್ರೆ ಇನ್ನೇನ್ ಪಾಪ ಎಲ್ಲಾ ಕೆಲಸ ಮಾಡ್ತಾಳೆ ಹಂಗಾಗಿ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಎಲ್ಲಾನು ಓದ್ಕೊಳ್ಳೋದು ಎಲ್ಲ ಅಲ್ಲೇ ಓದ್ಕೊಂಡು ಬರ್ತಾಳೆನೋ ಅದಕ್ಕೆ ಯಾಕೆ ಇಷ್ಟೊಂದು ಇದನ್ ಹೋಗ್ಲಿ ನೀನೇ ಕೇಳ್ಬೇಕಿತ್ತಲ್ವಾ ಯಾಕಮ್ಮ ಲೇಟ್ ಆಗಿ ಬರ್ತೀಯ ಅಂತ ನನ್ ಮಾತೇಳ್ತಾ ನಿಮ್ ತಂಗಿ ಅವಳಿಗೆ ನಂದು ಭಯ ಒಂದ್ ಸ್ವಲ್ಪ ಇಲ್ಲ ಕಣ್ರಿ ನಾನ್ ಇದ್ರು ಒಂದೇ ಬಿಟ್ಟರು ಒಂದೇ ಈ ಮನೆಗೆ ಅವಳಿಗೆ ಯಾವ ಕಾಲೇಜಿಗೆ ಹೋಗ್ಬೇಕು ಅವಾಗ ಹೋಗ್ತಾಳೆ ಅವಳಿಗೆ ಯಾವಾಗ ಮನೆಗ್ ಬರ್ಬೇಕು ಅನ್ಸುತ್ತೆ ಅವಾಗೇ ಬರೋದು ನಿಮ್ ತಂಗಿ ಏನು ಆಹಾ ಒಳ್ಳೇಳ್ ಅನ್ಕೊಂಡಿದ್ರೇನು ಅದಕ್ಕೆ ಫಸ್ಟ್ ಈಗ ಸಿಕ್ಕಿರೋ ಗಂಡು ತುಂಬಾ ಒಳ್ಳೇದು ತುಂಬಾ ಅನುಕೂಲಸ್ತರು ಫಾರಿನ್ ಹೋಗ್ತಾರೆ ಅದಕ್ಕೆ ಕೊಟ್ಟು ಮಾಡ್ರಿ ಆಯ್ತು ಕಣೆ ಈಗ ಬರ್ಲಿ ಶಾಂತ ಅವಳು ಒಪ್ಕೊಂಡ್ಲಿಲ್ಲ ಅಂದ್ರು ನಾನೇ ಒಪ್ಸಿ ಆದ್ರೂ ಈ ಮದ್ವೆ ಮಾಡ್ತೀನಿ ಅಪ್ಪಯ್ಯ ನಮ್ಮ ಮನೆಯವರು ಅವ್ಳನ್ನ ಒಪ್ಸಿ ಮದ್ವೆ ಮಾಡ್ಬಿಟ್ರೆ ನನ್ಗೊಂದ್ ಮೂರ್ನಾಲ್ಕು ಲಕ್ಷ ದುಡ್ಡು ಸಿಗ್ತವೆ ಲೈಫ್ ಲೈಫ್ನೇ ಎಂಜಾಯ್ ಮಾಡ್ಬೋದು ಏನೇ ಯೋಚನೆ ಮಾಡ್ತಿದ್ಯಾ ಸರೋಜಾ ಏನೂ ಇಲ್ಲ ರೀ ಏನೇ ಇಲ್ಲ ಸರೋಜನ್ಗೆ ಎಂತ ಒಳ್ಳೆ ಮನೆ ಸಿಗುತ್ತಲ್ವಾ ಎಷ್ಟು ಚೆನ್ನಾಗಿರ್ತಾಳೆ ಅವಳು ಅಂತ ಹೇಳಿ ಮನಸಲ್ಲೇನೆ ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ದೆ ಕನ್ರಿ ಅಷ್ಟೇ ಹೌದಾ ನಿನ್ಗೆ ನನ್ ತಂಗಿ ಅಂದ್ರೆ ಎಷ್ಟೊಂದ್ ಕಾಳಜಿ ಅಲ್ವಾ ನೀನೇ ಅವಳ ಬಗ್ಗೆ ಎಲ್ಲಾನು ಕೇರ್ ತಗೊಂಡು ಅವ್ಳಗೊಂದು ಗಂಡು ಹುಡುಕಿ ಒಳ್ಳೆ ಮನೆಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಎಷ್ಟು ಅವಳ ಪ್ರೀತಿ ಅಲ್ವೇ ಇದ್ರು ಮಾಡ್ತಿದ್ರು ಇರ್ಲಿ ತುಂಬಾ ಖುಷಿಯಾಗಿರ್ತಾರೆ ಕಣೆ ಅವ್ಳಗ್ ಈ ಮದ್ವೆ ಮಾಡ್ಕಳ್ಸಿದ್ರೆ ಹೌದೌದು ನಿಮ್ ಅಮ್ಮ ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರಲ್ವಾ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಆಯ್ತು ಕಣೆ ನೀನು ನೋಡಿ ತುಂಬಾ ಖುಷಿ ಆಯ್ತು ಈಗಿನ ಕಾಲದಲ್ಲಿ ಅದಕ್ಕೆ ನಾದ್ನಿ ಅವರು ಹಾವು ಮುಂಗಿಸಿ ತರ ಕಿತ್ತಾಡ್ತಾರೆ ಅಂತದ್ರಲ್ಲಿ ನೀನು ನಾದ್ನಿಗೆ ಒಂದ್ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿ ಕಳಿಸ್ಬೇಕಂತ ಎಷ್ಟು ಯೋಚನೆ ಮಾಡ್ತಿದ್ಯಲ್ವಾ ನೀನ್ ಅಂತ ಏನ್ ತಿಸಿಕಿದ್ದು ನನ್ ಭಾಗ್ಯ ಕಣೆ ಗಂಡ ಇನ್ನೂ ಹೊಗಳೇ ಅಟ್ಟ ಕೆರಿಸ್ತಾವನೆ ನಿಜ ಏನಾದ್ರು ಗೊತ್ತಾದ್ರೆ ಒದ್ದು ಓಡಿಸ್ತಾನೇನು ನಿಜ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಮದುವೆ ಆಗೋವರೆಗು ಮುಚ್ಚಿರ್ಬೇಕು ಆಮೇಲೆ ನಿಜ ಗೊತ್ತಾದ್ರೆ ತಾಳಿ ಕಟ್ಟಿರ್ತಾರಲ್ಲ ಅವಳು ಸತ್ರು ಅಲ್ಲೇ ಬಿದ್ದಿರ್ಬೇಕು ಅವಾಗ ಏನು ಮಾಡಕ್ಕಾಗಲ್ಲ ಅಣ್ಣ ಅಣ್ಣ ಹಾ ಇನ್ನೇ ನಿಮ್ಮ ತಂಗಿ ಬರ್ತಾ ಇರ್ಬೇಕೆ ನೋಡ್ರಿ ಬಂದ್ಮೇಲೆ ಎಲ್ಲ ಮಾತಾಡಿ ವಿಚಾರಿಸಿ ಮದ್ವೆ ಒಪ್ಪಿಸ್ರಿ ಆಯ್ತು ಕಣೆ ಬರ್ಲಿ ಒಳಗೆ ಮಾತಾಡೋಣ ಅಯ್ಯೋ 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 ನಿಮ್ಮ ತಂಗಿ ನೋಡ್ರಿ ಏನೋ ಊನರ ಹಾಕೊಂಡು ಯಾರ್ನ ಪಕ್ಕದಾಗೆ ಕೈ ಹಿಡ್ಕೊಂಡ್ ಕರ್ಕೊಂಡ್ ಬರ್ತಾ ಅವಳೆ ಯಾರ ಮೊದ್ಲು ಅವನು ಕೇಳ್ರಿ ಫಸ್ಟ್ ಅಂತ ಯಾರಮ್ಮ ಇವನು ಇವನ ಹೆಸರು ರಾಮು ಅಂತ ಅಣ್ಣ ನಮ್ಮ ಕ್ಲಾಸ್ ಮೇಟೆ ಅಣ್ಣ ಇವನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಇಲ್ಲಣ್ಣ ಇವನೊಬ್ಬ ಅನಾಥ ನನಗೆ ಯಾಕೋ ಇವ ಮದುವೆ ಆದರೆ ಇವನೇ ಮದುವೆ ಆಗಬೇಕು ಅಂತ ಅನ್ನಿಸ್ತೋಣ ಇವನು ತುಂಬ ಒಳ್ಳೆ ಹುಡುಗ ಅಣ್ಣ ಇವ್ ನಮ್ಮ ಕಾಲೇಜಲ್ಲೇ ಎಲ್ಲರೂ ಹೇಳ್ತಾರೆ ಇವನಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ ಅಂತ ತುಂಬ ಚೆನ್ನಾಗಿ ಓದ್ತಾನಣ್ಣ ಅವನು ಮೆರಿಟ್ ಸ್ಟೂಡೆಂಟು ಯಾಕೋ ಇವನಿಗಿಂತೂ ಒಳ್ಳೆ ಗಂಡ ಯಾರು ಸಿಗೋಲ್ಲ ಅಂತ ಅನ್ನಿಸ್ತೋಣ ಅದಕ್ಕೆ ನಾನು ಮದುವೆ ಆಗಿ ಬಂದೆ ಅಯ್ಯೋ 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 ನೋಡ್ರಿ ನಾವ್ ಇಲ್ಲಿ ಅವ್ಳು ಮದ್ವೆ ಮಾಡ್ಬೇಕಂತ ಚಿಂತೆ ಮಾಡ್ತಿದ್ರೆ ಯಾವನ್ನ ಕಟ್ಕೊಂಡ್ ಕರ್ಕೊಂಡ್ ಬಂದಾಳಲ್ ಇವಳು ಏನಾದ್ರು ಸ್ವಲ್ಪ ಭಯನಯ ಐತೆನ್ರಿ ಮನೆಗೆ ಅಣ್ಣ ಅದಕ್ಕೆ ಗಂಡು ನೋಡ್ತಾ ಇದಾರೆ ಮದ್ವೆ ಮಾಡ್ಬೇಕಂತ ಮಾತುಕತೆ ಆಡ್ತಾ ಇದಾರೆ ಅಂತ ಹೇಳಿ ಎರಡ್ ದಿನ ಟೈಮ್ ಕೊಡೋಣ ಹೇಳ್ತೀನಿ ಅಂತ ಹೇಳಿ ಆ ಬಾಬಾ 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 ನಸ್ಗುಳಿ ಕೈ ಆಡ್ತಾಳಲ್ ಇವಳು ಏನಮ್ಮ ಶಾಂತ ಇಂತ ಕೆಲಸ ಮಾಡಿದ್ಯಾಲಮ್ಮ ಎರಡು ದಿನ ಟೈಮ್ ಕೊಡು ಅಂತ ಕೇಳ್ಬಿಟ್ಟು ಇದು ಎಂತ ಕೆಲಸ ಮಾಡ್ದಮ್ಮ ನೀನು ಯಾಕೆ ನಿಮ್ಮ ಅಣ್ಣ ಅಷ್ಟು ನಿನಗೆ ಬೇಡವಾಗಿದ್ನಾ ಅಥವಾ ನಿಮ್ಮ ಅಣ್ಣ ಸತ್ತೋಗೇನೆ ಅಂತ ತಿಳ್ಕೊಂಡೇನಮ್ಮ ಅಯ್ಯೋ ಅಣ್ಣ ಹಾಗೇನಿ ನನ್ಗೆ ಯಾಕೋ ಇವಂಗಿಂತೂ ಬೇರೆ ಯಾರು ಒಳ್ಳೇದು ಸಿಗಲ್ಲ ನನ್ನ ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋರ್ ಸಿಗಲ್ಲ ಅಂತ ಅನ್ನಿಸ್ತೋಣ ಅದಕ್ಕೆ ಮದ್ವೆ ಆಗಿ ಬಂದೆ ಅಣ್ಣ ನಿನಗೆ ಗಂಡು ನೋಡಿದ್ವಲ್ಲಮ್ಮ ನಿಮ್ ಎಂತ ಒಳ್ಳೆ ಹುಡುಗ ನೋಡಿದ್ಲು ಫಾರಿನ್ ಆಗಿರೋ ಹುಡುಗ ನಿನ್ನ ಆರಾಮಾಗಿ ಫಾರಿನ್ ಆಗಿ ಹೋಗಿ ಸೆಟ್ಲ್ ಆಗ್ತಿದ್ದೆ ಅವರು ನೀನು ನಾವು ಓದಿಸ್ತೀವಿ ಅಂತ ಎಲ್ಲಾ ಹೇಳಿದ್ರು ಹೋಗಿ 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 ಇಂತ ಅನಾಥನ್ ಮದ್ವೆ ಆಗಿದ್ಯಾಲಮ್ಮ ಇವನೇ ಇನ್ನು ನೆಟ್ಟಿಗೆ ಇನ್ನು ಕೆಲಸ ಹುಡ್ಕೊಂಡಿಲ್ಲ ನಿನ್ ಜೊತೆ ಗೊತ್ತಾವನೆ ಅವನು ನಿನ್ನ ಏನ್ ಸಾಕ್ತಾನೆ ನಿನ್ನನ್ನ ಹೆಂಗ್ ಸಂಭಾಳಿಸ್ತಾನೆ ನೀವು ಜೀವನ ಮಾಡೋದಾದ್ರೂ ಹೆಂಗೆ ಹೋಗಿ ಇಂತ ಅನಾಥನ್ ಕಟ್ಕೊಂಡ್ ಬಂದಿದ್ಯಾಲ ನಾವು ನೋಡಿರೋ ಗಂಡು ನಮ್ಮ ಮದುವೆ ಆಗಿದ್ರೆ ಮಹಾರಾಣಿ ಮಹಾರಾಣಿ ತರ ಇರ್ತಿದ್ದಲ್ಲಮ್ಮ ಅಣ್ಣ ಏನು ಅಣ್ಣ ನಾನು ಯಾಕೋ ಇವ್ನ ಇವ್ನ ಜೊತೆ ಬಾಳಿದ್ದೇನೆ ನನ್ಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಮದುವೆ ಆಗಿ ಬಂದ್ಬಿಟ್ಟೆ ಅಣ್ಣ ನೋಡಿರಿ ನೋಡ್ರಿ ಹೆಂಗ್ ಮಾತಾಡ್ತಾಳೆ ನಿನ್ ತಂಗಿ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಇಂಥ ಕೆಲಸ ಮಾಡ್ತಿದ್ಲಾ ಆ ಇಂಥವಳು ನಮ್ಮ ಮನೆಗೆ ಇನ್ನೂ ಇರಬೇಕಾ ನೀನು ಯಾವಾಗ ನೀನು ಅನಾಥ ಮದುವೆ ಆಗಿ ಬಂದು ಅವಾಗನೇ ನಿನಗೆ ನಿಮ್ಮ ಅಣ್ಣ ನಿನ್ ಪಾಲಕ್ ಸತ್ತೋದ ನಮ್ಮ ಮನೆ ಬಿಟ್ಟು ಆಚೆಗೆ ಹೋಗು ಸರಿ ನಿನ್ನ ಮಣ್ಣು ಮುಖ ನೋಡಕ್ಕೆ ಬರಲೇ ಬೇಡ ನೀ ಯಾವತ್ತೂ ನಿಮ್ಮ ನಿನ್ ಪಾಲಿಗೆ ನಿನ್ನ ಮಣ್ಣ ಸತ್ತು ಅಂತ ತಿಳ್ಕೊಂಡು ಇಲ್ಲಿಂದ ಹೊರಟೋ ಬಿಡೋ ಮ ಕಣ್ಣ ಮುಂದೆ ಇರ್ಬೇಡ ಒಂದ್ಸರಿ ತಪ್ಪು ಮಾಡಿಬಿ ಕ್ಷಮಿಸಿ ಸರ್ ನಮ್ಮನ ಆಶೀರ್ವಾದ ಮಾಡಿ ಸರ್ ನಿನ್ನತ್ರ ಏನಪ್ಪ ಮಾತು ಶಾಂತ ಈ ಮನೆ ಬಿಟ್ಟು ಹೋಗ್ತೀಯೋ ಅಥವಾ ನಿನ್ನ ಮಣ್ಣನ ಶವ ನೋಡಬೇಕಾಗುತ್ತೆ ನೀನು ಅಣ್ಣ ಸಾಯೇ ಮಾತು ಯಾಕ ಅಣ್ಣ ನಿನ್ನ ಊರ್ಕಲ ಚೆನ್ನಾಗಿ ಇರ್ಬೇಕು ಅಣ್ಣ ನಾನು ಇವಾಗೇ ಮನೆ ಬಿಟ್ಟು ಹೋಗ್ತೀನಿ ಅಣ್ಣ ನಿನ್ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕಣ್ಣ ಅಣ್ಣ ನನಗೆ ಇನ್ನೇನ್ ಬೇಕ ಅಣ್ಣ ಜೀವಂದಗೆ ನೀನ ಒಬ್ಬ ಇದ್ದ್ರೆ ಸಾಕಣ್ಣ ಆತ್ ಸಾಕು ಮನೆ ಬಿಟ್ಟು ತೋಳ್ಗೆ ಫಸ್ಟ್ ಬಾರೋ ರಾಮು ಹೋಗೋಣ ನಾ ಶಾಂತನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಗಂಗಮ್ಮನ ಹತ್ರ ಮೂರು ಲಕ್ಷ ತಗೊಂಡಿದ್ದೀನಿ ಈ ಗಂಗಮ್ಮ ನನ್ನ ನೀವಾಗ ಏನ್ ಮಾಡ್ತಾಳೋ ಏನ್ ಕತಿಯೋ ಮುಂಚೆನೆ ಹೇಳ್ಬಿಟ್ಲಾ ನನ್ ಕತೆ ಗೊತ್ತಲ್ಲ ನಿಂಗೆ ಒಂದ್ ವೇಳೆ ಏನಾದ್ರು ಮಾಡಿಸ್ತಿಲ್ಲ ಅಂದ್ರೆ ನಿನ್ಗೈತೆ ಅಂತ ಹೇಳಿದ್ಲು ಈಗ ಏನಾಗುತ್ತೋ ಏನೋ ನನ್ ಪಾಡು